71 ವರ್ಷದ ನಟ ಶರದ್ ಬಾಬು ಅವರು ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಿದ್ದಾರೆ. ಅವರು ಇನ್ನು ನಮ್ಮನ್ನು ಬಿಟ್ಟೋಗಿಲ್ಲ, ಆದರೆ ಸಾಕಷ್ಟು ಕಡೆ ನಮ್ಮನ್ನು ಬಿಟ್ಟೋಗಿದ್ದಾರೆ ಎಂಬ ಸುದ್ದಿಗಳು ಕೂಡ ಕೇಳಿ ಬರ್ತಿತ್ತು. ನಂತರದಲ್ಲಿ ಇವರ ಸಹೋದರಿ ಕ್ಲಾರಿಟಿಯನ್ನು ಕೊಟ್ಟರು, ಇನ್ನು ಆಸ್ಪತ್ರೆಯಲ್ಲಿದ್ದರೆ ಚೇತರಿಸ್ಕೊಳ್ತಿದ್ದಾರೆ, ಮೊದಲಿಗಿಂತ ಈಗ ಸ್ವಲ್ಪ ಪರವಾಗಿಲ್ಲ, ಅವರು ನಮ್ಮನ್ನು ಬಿಟ್ಟೋಗಿಲ್ಲ, ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರುತ್ತಿದೆ, ಅದನ್ನು ನಮ್ಮ ಬಿಡಿಗಿಂದೆಲ್ಲ ತಿಳಿಸಿದ್ದಾರೆ. ಕನ್ನಡದ ಸಾಕಷ್ಟು ಸಿನಿಮಾಗಳ ಮೂಲಕ ಶರದ್ ಬಾಬು ಅವರು ಹೆಚ್ಚಿನ ಪರಿಚಯ. 1984 ಇವರು ನಟನೆಗೆ ಎಂಟ್ರಿ ಕೊಟ್ಟಿದ್ದು ತುಳಸಿದಳ ಎಂಬ ಸಿನಿಮಾದಲ್ಲಿ ರವಿ ಪಾತ್ರವನ್ನು ಮಾಡಿದ್ರು. ನಂತರ ಕನ್ನಡದಲ್ಲಿಯೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು. ಇವರು ಜಾಸ್ತಿ ಫೇಮಸ್ ಆಗಿದ್ದು ತಮಿಳ್ ಮತ್ತು ತೆಲುಗು ಸಿನಿಮಾಗಳ ಮೂಲಕ. 91 ರಣಚಂಡಿ ಎಂಬ ಸಿನಿಮಾ ಬಂತು, ಅದರಲ್ಲೂ ಕೂಡ ನಟಿಸಿದ್ರು. ನಂತರದಲ್ಲಿ ಉಷಾ ಎಂಬ ಸಿನಿಮಾ ಬಂತು, ಅದರಲ್ಲೂ ಕೂಡ ನಟಿಸಿದ್ದಾರೆ. ಇನ್ನು 2001 ನೀಲ ಎಂಬ ಸಿನಿಮಾ, 2006 ಓ ಪ್ರಿಯತಮ, 2009 ನಮ್ಮ ಯಜಮಾನರು, ಹೃದಯ ಹೃದಯ, 96 ಬಂದಂಥ ಸಿನಿಮಾದ ಮೂಲಕ ಇವರಿಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ನೇಮ್ ಸಿಕ್ಕಿತ್ತು. ಅಮೃತ ವರ್ಷಿಣಿ ಸಿನಿಮಾ ನೋಡಿರ್ತೀರಾ, ಇದರಲ್ಲಿ ಹೇಮಂತ್ ಪಾತ್ರವನ್ನು ನಿಭಾಯಿಸಿದ್ರು, ತುಂಬ ಚೆನ್ನಾಗಿರುವಂಥ ಸಿನಿಮಾ ಅದಾಗಿತ್ತು. ಸಾಕಷ್ಟು ಜನರಿಗೆ ಇವರ ಫ್ಯಾಮಿಲಿಯ ಬಗ್ಗೆ ಗೊತ್ತೇ ಇರೋದಿಲ್ಲ. ಇವರು ಹುಟ್ಟಿದ್ದು 1951. ಇವರ ನಿಜವಾದ ಹೆಸರು ಸತ್ಯಂ ಬಾಬು ದೀಕ್ಷಿತ್ ಅಲ್ಲು ಅಂತ, ಆದರೆ ಸಿನಿಮಾಗೆ ಬಂದಮೇಲೆ ಇವರು ಶರದ್ ಬಾಬು ಅಂತ ಹೆಸರನ್ನು ಬದಲಿಸ್ಕೊಂಡ್ರು. ಇವರಿಗೆ ಇಬ್ಬರು ಪತ್ನಿಯರು, ಮೊದಲನೆಯವರು ರಮಾಪ್ರಭ ಅಂತ, 1974 ಮದುವೆಯಾದರು, 1988 ಡಿವೋರ್ಸನ್ನು ಕೊಟ್ಟರು. ನಂತರದಲ್ಲಿ ಸ್ನೇಹ ಅವರನ್ನು ಮದುವೆ ಆಗ್ತಾರೆ 1990. ನಂತರದಲ್ಲಿ 2011 ಅವ್ರಿಗೂ ಕೂಡ ವಿಚ್ಛೇದನವನ್ನು ಕೊಡ್ತಾರೆ. ಈಗಲೂ ಕೂಡ ಸಿನಿಮಾಗಳಲ್ಲಿ ಸಕ್ರಿಯರಾಗಿದ್ದರು, ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಡೆಸ್ತಾ ಇದ್ರು. ಕಾದು ನೋಡಬೇಕು ಇವರು ಬೇಗ ಗುಣಮುಖರಾಗ್ತಾರೆ ಏನು ಅಂತ.